ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ ಕುಸುಮಾ ಹನುಮಂತರಾಯಪ್ಪ ಸರ್ ಫಸ್ಟ್ ಜನ ಕೇಳೋದು ಅಭಿವೃದ್ಧಿ ಕಾಂಗ್ರೆಸ್ ಅಂತ ಒಂದು ಹಳೆ ಪಕ್ಷ ಇರೋದ್ರಿಂದ ಒಂದ್ ಸ್ವಲ್ಪ ಓಟ್ ಬೀಳ್ಬೋದು ಲೆಕ್ಕಕ್ಕೆ ಇಲ್ಲ ಸರ್ ಜೆಡಿಎಸ್ ಪಂಜಾಬ್ ಅಲ್ಲಿ ಏನೋ ಒಂದು ಗೌರ್ಮೆಂಟ್ ಬಂದಿರಬಹುದು ಅಪ್ಪಿತಪ್ಪಿ ಬಂದಿರ್ಬೇಕಷ್ಟೇ ಅದು ಕೆಲಸ ಅವ್ರು ಯಾವ್ದೇ ಪಕ್ಷದಿಂದ ಬಂದು ನಿಂತ್ಕೊಂಡ್ರು ಕೂಡ ಅವ್ರು ಮಾಡೋದೇ ಮೊದಲು ಅಭಿವೃದ್ಧಿ ಜನರಿಗೋಸ್ಕರನೇ ಅವ್ರಿದ್ರು ಇಡೀ ಆರ್ ಆರ್ ನಗರ ಹೆಂಗಿತ್ತು ಇವಾಗಿನ ಪಿಚರ್ ತಗೊಳ್ಳಿ ಹೆಂಗಿದೆ ಬಿಜೆಪಿಯಿಂದ ಯಾರು ನಿಂತ್ಕೊಂಡ್ರು ಗೆದ್ದೇ ಗೆಲ್ತಾರೆ ಯಾಕೆಂದ್ರೆ ಶಾಸಕರು ಮುನ್ನೋತ್ತಮರು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಜೆಪಿ ಪಾರ್ಕ್ ವಾರ್ಡ್ ನಂಬರ್ 17 ನಲ್ಲಿ ನಾವಿದ್ದೀವಿ ಇಲ್ಲಿನ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಕೂಡ ಮಾತಾಡ್ಸೋಣ ಸರ್ ನಮಸ್ತೆ ನಿಮ್ಮ ಹೆಸರು ನಮಸ್ಕಾರ ನಾರಾಯಣ ಅಂತ ಸರ್ ಸರ್ ಈಗ ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀರಿ ನೀವು ನಾವು ಸುಮಾರು ಒಂದು 30 ವರ್ಷದಿಂದ ಇದ್ದೀವಿ ಸರ್ ಈಗ 30 ವರ್ಷ ಸ್ಥಳೀಯರು ಸೊ ನೋಡಿರ್ತೀರ ಶಾಸಕರು ಬಂದಿರ್ತಾರೆ ಹೋಗಿರ್ತಾರೆ ಗವರ್ಮೆಂಟ್ ಚೇಂಜ್ ಆಗಿದೆ ಈಗ ಪ್ರೆಸೆಂಟ್ ಆಗಿ ಯಾರು ಸರ್ ಶಾಸಕ ಈಗ ಮುನ್ರತ್ನ ಅವರು ಶಾಸಕರಾಗಿದ್ದಾರೆ ಏನು ಕೆಲಸ ಮಾಡ್ತಾರೆ ಅಭಿವೃದ್ಧಿ ಅಭಿವೃದ್ಧಿ ಬಗ್ಗೆ ಮಾತಾಡಂಗೆ ಇಲ್ಲ ಸರ್ ಅವ್ರ ಬಗ್ಗೆ ಅಭಿವೃದ್ಧಿನೇ ಅವರ ಒಂದು ಇದು ದೃಷ್ಟಿ ಅದರಿಂದ ಈ ಒಂದು ರಾಜರಾಜೇಶ್ವರಿ ನಗರದಲ್ಲಿ ಅವ್ರು ಯಾವುದೇ ಪಕ್ಷದಿಂದ ಬಂದು ನಿಂತ್ಕೊಂಡ್ರು ಕೂಡ ಅವರು ಮಾಡೋದೇ ಮೊದಲು ಅಭಿವೃದ್ಧಿ ಜನರಿಗೋಸ್ಕರನೇ ಅವ್ರು ಇದ್ರು ಜನರ ಒಂದು ಕಷ್ಟ ಸುಖಗಳಲ್ಲಿ ಬಾಗಿ ತುಂಬಾ ಆಗ್ತಾರೆ ನಾವು 30 ವರ್ಷದಿಂದ ನೋಡಿದೀವಿ ಅವರು ಮುಂಚೆ ಯಾವ ಬೇರೆ ಪಕ್ಷದಲ್ಲಿ ಇದ್ರು ಕೂಡ ಯಾವುದೇ ಒಂದು ಜನ ಒಂದು ಕಷ್ಟ ಸುಖಗಳಿಗಾಗ್ಲಿ ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ ಅವರು ಅದರ ಬಗ್ಗೆ ಏನು ಮಾತಾಡಂಗೇ ಇಲ್ಲ ಈ ಬಾರಿ ಕೂಡ ಅವರು ಯಾವುದೇ ಪಕ್ಷದಲ್ಲಿ ನಿಂತ್ಕೊಂಡ್ರು ಇಲ್ಲ ಇವಾಗ ಇರೋ ಪಕ್ಷದಲ್ಲಿ ನಿಂತ್ಕೊಂಡ್ರು ಕೂಡ ಅವ್ರದೇ ಜಯ ಇನ್ಯಾರು ಬರಲ್ಲ ಅವ್ರಿಗೇನು ಟಫ್ ಕಾಂಪಿಟೇಷನ್ ಆಗುತ್ತಾ ಏನ್ ಹೇಳ್ತೀರಿ ನೀವು ಅದೆಲ್ಲ ಸುಳ್ಳು ಸರ್ ರಾಜರಾಜೇಶ್ವರಿ ನಗರದಲ್ಲಿ ಮುನ್ರತ್ನಂ ಅವ್ರನ್ನ ಬಿಟ್ರೆ ಬೇರೆ ಅವ್ರ ಎದುರುಗಡೆ ಯಾವುದೇ ಒಂದ್ ಶಕ್ತಿ ಬಂದ್ರು ಕೂಡ ಅವ್ರನ್ನ ಸೋಲ್ಸಕ್ಕಂತೂ ಆಗೋದಿಲ್ಲ ಯಾಕೆಂದ್ರೆ ಅವ್ರ ಜನರ ಮಿಡಿ ಆತ್ಮದಲ್ಲಿದ್ದಾರೆ ನಾವು ನೋಡಿದಂಗೆ ಜನರ ಒಂದು ಅಭಿವೃದ್ಧಿ ಕ್ಷೇತ್ರ ಸರ್ ಅವ್ರದ್ದು ಯಾವುದೇ ಒಂದು ಇದ್ರಲ್ಲಿ ತಗೊಳ್ಳಿ ಇವಾಗ ಅನ್ನ ಭಾಗ್ಯ ಆಗ್ಲಿ ಅನ್ನಗಳು ಅನ್ನ ದಾನ ಮಾಡೋದಾಗ್ಲಿ ಅವರು ಅವ್ರ ಬಗ್ಗೆ ಮಾತಾಡಂಗಿಲ್ಲ ನಾವು ಈಗ ಜನ ಆಲ್ರೆಡಿ 2 ಸರಿ 3 ಸರಿ ಗೆಲ್ಸೋರು ಅವ್ರನ್ನ ಯಾಕೆ ಗೆಲ್ಲಿಸ್ಬೇಕು ಯಾಕೆ ಓಟ್ ಹಾಕ್ಬೇಕು ಮುನಿರತ್ನ ಸರ್ ಮುನಿರತ್ನಂ ಅವರು ಮುಂಚೆ ಇದ್ದಿದ್ದ ಪಿಕ್ಚರ್ ನೀವು ತಗೊಂಡ್ರೆ ಈಗ ಸುಮಾರು ಒಂದು 10 ವರ್ಷದ ಪಿಕ್ಚರ್ ಮುಂಚೆ ತಗೊಳ್ಳಿ ಇಡೀ ಆರ್ ಆರ್ ನಗರ ಹೆಂಗಿತ್ತು ಇವಾಗಿನ ಪಿಕ್ಚರ್ ತಗೊಳ್ಳಿ ಹೆಂಗಿದೆ ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಅಭಿವೃದ್ಧಿನ ಇಲ್ಲ ಇವ್ರ ಏನ್ ಮಾಡ್ತಾ ಇದಾರೆ ಶಾಸಕರು ಅಂತ ಅಭಿವೃದ್ಧಿ ಅಂತ ಬಂದಾಗ ಎಲೆಕ್ಷನ್ ಟೈಮ್ ನಲ್ಲಿ ಎಲ್ಲರೂ ಅಭಿವೃದ್ಧಿ ಮಾಡ್ತಾರೆ ಇಲ್ಲಿ ಎಲೆಕ್ಷನ್ ಅಭಿವೃದ್ಧಿನ ಅಥವಾ ನಿಜವಾಗ್ಲೂ ಅಭಿವೃದ್ಧಿ ಆಗ್ತಿದ್ಯಾ ನೀವು ಸರ್ ಅವರು ಖಂಡಿತ ಹೇಳ್ತೀನಿ ಎಲೆಕ್ಷನ್ ಗೋಸ್ಕರ ಅವರು ಮಾಡ್ತಾ ಇಲ್ಲ ಅವರು ಮಾಮೂಲಿ ಅವ್ರು ಏನ್ ಬೇಕು ಜನರ ಸೇವೆನೇ ಆದ್ಯತೆ ಅವ್ರಿಗೆ ಪ್ರತಿಯೊಂದು ಬಡ ಕುಟುಂಬಗಳು ಯಾವುದೇ ಹೊಟ್ಟೆ ಹಸಿನಿಂದ ಇರಬಾರ್ದು ಆ ರೀತಿ ಅವ್ರು ಕೆಲಸ ಮಾಡ್ತಾ ಇದಾರೆ ಸರ್ ಕಾಂಗ್ರೆಸ್ ಇಂದ ಕೂಡ ಅಭ್ಯರ್ಥಿ ಇದ್ದಾರೆ ಕುಸುಮಾ ಹನುಮಂತರಾಯಪ್ಪ ಲಾಸ್ಟ್ ಟೈಮ್ 60,000 ಹತ್ರ ಓಟ್ ತಗೊಂಡಿದ್ರು ಸರ್ ಲಾಸ್ಟ್ ಟೈಮ್ ಸೋಲ್ಸ್ಬಿಟ್ಟು ಜನ ಈ ಸರಿ ಮುಖ ಪರಿಚಯ ಗೆಲ್ಲಿಸ್ತಾರೆ ಅಂತಾರೆ ಅದೆಲ್ಲ ಸುಳ್ಳು ಸರ್ ಕುಸುಮಾ ಅವರು ಸುಮಾರು ಎಲೆಕ್ಷನ್ ಟೈಮ್ ಅಲ್ಲಿ ಬಂದು ಹೋಗೋದ್ರಿಂದ ಅದರಿಂದ ಅವ್ರಿಗೇನು ಒಂದು ಓಟ್ ಕಾಂಗ್ರೆಸ್ ಏನೋ ಕಾಂಗ್ರೆಸ್ ಅಂತ ಒಂದು ಹಳೆ ಪಕ್ಷ ಇರೋದ್ರಿಂದ ಒಂದ್ ಸ್ವಲ್ಪ ಓಟ್ ಬೀಳ್ಬೋದು ಅಷ್ಟೇ ಹೊರತು ಬೇರೆ ಇವಾಗ ಅಂತೂ ಅವ್ರಿಗೆ ಏನಿಲ್ಲ ಚಾನ್ಸೇ ಇಲ್ಲ ಇನ್ನು ಜೆಡಿಎಸ್ ನಿಂದ ಕೂಡ ಅಭ್ಯರ್ಥಿ ಆಗ್ತಿದೀವಿ ಜೆಡಿಎಸ್ ಬಾವುಟ ಗೆಲ್ಲಿಸ್ತೀವಿ ಆರ್ ಆರ್ ನಗರದಲ್ಲಿ ಅಂತಾರೆ ನೀವೇನ್ ಹೇಳ್ತೀರಿ ಲೆಕ್ಕಕ್ಕೆ ಇಲ್ಲ ಸರ್ ಜೆಡಿಎಸ್ ಲೆಕ್ಕಕ್ಕೆ ಇಲ್ಲ ಇಲ್ಲ ಕಾಂಗ್ರೆಸ್ ಸೆಕೆಂಡ್ ಆಗ್ಬೋದು ಬಿಜೆಪಿ ಫಸ್ಟ್ ಆಗುತ್ತೆ ಕಾಂಗ್ರೆಸ್ ಫೈಟ್ ಕೊಟ್ರೆ ಇಲ್ಲಿ ಜೆಡಿಎಸ್ ಲೆಕ್ಕಕ್ಕಿಲ್ಲ ಇಲ್ಲ ಇನ್ನು ಡೆಲ್ಲಿಯಲ್ಲಿ ನೋಡಿ ಸ್ವಾಮಿ ಎಷ್ಟೆಲ್ಲ ಅಭಿವೃದ್ಧಿ ಮಾಡಿದೀವಿ ಆಮ್ ಆದ್ಮಿ ಪಕ್ಷ ನಾವು ಅಭ್ಯರ್ಥಿ ಆಗ್ತೀವಿ ಆರ್ ಆರ್ ನಗರದ ಜನ ಪಕ್ಷಗಳು ನೋಡಿ ಬೇಜಾರಾಗವ್ರೆ ನಾವು ಗೆಲ್ತೀವಿ ಅಂತಾರೆ ಆಮ್ ಆದ್ಮಿ ಗೆಲ್ಲುತ್ತಾ ಕರ್ನಾಟಕದಲ್ಲಿ ಅವ್ರಿನ್ನ ಏನು ಒಂದು ಸ್ಟೆಪ್ ಕೂಡ ಮುಂದೆ ಬರೋಕ್ಕಾಗಲ್ಲ ಅವ್ರ ಪರಕೆ ಹಿಡ್ಕೊಂಡು ಇನ್ನ ಕ್ಲೀನ್ ಮಾಡ್ಕೊಂಡಿರ್ಬೇಕಷ್ಟೇ ಇನ್ನ 10 ವರ್ಷ ಆಮೇಲೆ ನೋಡ್ಬೇಕು ಅವ್ರ ಏನು ಅವ್ರ ಏನಿದ ಬರೀ ಡೆಲ್ಲಿಯಲ್ಲಿ ಮಾತ್ರ ತೋರಿಸ್ತಾವ್ರೆ ಪಂಜಾಬ್ ಅಲ್ಲಿ ಏನೋ ಒಂದು ಗೌರ್ಮೆಂಟ್ ಬಂದಿರ್ಬೋದು ಅಪ್ಪಿ ತಪ್ಪಿ ಬಂದಿರ್ಬೇಕಷ್ಟೇ ಅದು ಇನ್ ಮುಂದೆ ಬರಲ್ಲ ಸರ್ ಅವರು ಅವರು ಭ್ರಷ್ಟಾಚಾರ ಇದೆ ನೋಡಿದ್ರಲ್ಲ ಹೀಗೆ ಸುಸೋಡಿಯಾ ಏನ್ ಮಾಡಿದ್ದಾರೆ ಅಪಕಾರಿ ಇದ್ರಲ್ಲಿ ಸಿಲುಕೊಂಡಿದ್ದಾರೆ ಹಂಗೆ ಒಂದೊಂದೇ ಬರ್ತಾ ಇರ್ತದೆ ಅವ್ರದ್ದು ಈಗ ಡೆಲ್ಲಿಯಲ್ಲಿ ಪಂಜಾಬ್ ಅಲ್ಲಿ ಮ್ಯಾಜಿಕ್ ಮಾಡಿದೀವಿ ಕರ್ನಾಟಕದಲ್ಲಿ ಮ್ಯಾಜಿಕ್ ಮಾಡಿದೀವಿ ಅಂತಾರೆ ಎಲ್ಲ ಒಂದ್ ಕಡೆ ಮ್ಯಾಜಿಕ್ ಆದ್ರೆ ಎಲ್ಲಾ ಕಡೆ ಮ್ಯಾಜಿಕ್ ಮಾಡಕ್ ಆಗಲ್ಲ ಸರ್ ಆಗದೇ ಇಲ್ಲ ಅದು ಕರ್ನಾಟಕದಲ್ಲಿ ಚಾನ್ಸ್ ಇಲ್ಲ ಇನ್ನು ಆರ್ ಆರ್ ನಗರದಲ್ಲಿ ಜನ ಸಿಕ್ಕಾಪಟ್ಟೆ ಬುದ್ಧಿವಂತರಿದ್ದಾರೆ ಎಜುಕೇಟೆಡ್ ಇದ್ದಾರೆ ಮಧ್ಯಮ ವರ್ಗದವರು ಎಲ್ಲರೂ ಸೇರ ಇದ್ದಾರೆ ಸೊ ಈ ರೀತಿ ಇರೋ ಜನ ಅಭಿವೃದ್ಧಿಗೆ ಓಟಾಕ್ತಾರ ವ್ಯಕ್ತಿ ನೋಡಿ ಓಟಾಕ್ತಾರ ಪಕ್ಷ ನೋಡಿ ಓಟಾಕ್ತಾರ ಸರ್ ಫಸ್ಟ್ ಜನ ಕೇಳೋದು ಅಭಿವೃದ್ಧಿ
ಈ ಒಳ ಚಂಡಿ ಚರಂಡಿ ವ್ಯವಸ್ಥೆ ನೀರಿನ ವ್ಯವಸ್ಥೆ ಆಮೇಲೆ ಈ ರೋಡ್ಗಳು ಎಲ್ಲ ನೋಡ್ತಾರೆ ಫಸ್ಟ್ ನೋಡೋದೇ ಜನಗಳು ಏನು ಅಭಿವೃದ್ಧಿ ನಮ್ಮ ಕಷ್ಟಕ್ಕೆ ಸ್ಪಂದಿಸೋ ಅಂತ ಶಾಸಕರು ಅವ್ರನ್ನ ನೋಡ್ತಾರೆ ಪಕ್ಷ ಸೆಕೆಂಡರಿ ಫಸ್ಟ್ ವ್ಯಕ್ತಿ ಮೊದಲು ವ್ಯಕ್ತಿ ಕೆಲಸ ಓದ್ತಾರೆ ಹೆಂಗ್ ಮಾಡಿದ್ರು ಈ ಸದ್ಯ ಅವ್ರನ್ನ ಗೆಲ್ಸ್ಬೇಕಾ ಬೇಡವಾ ಅನ್ನೋ ತೀರ್ಮಾನ ಜನ ಮಾಡ್ತಾರೆ ಕೋವಿಡ್ ಸಂದರ್ಭದಲ್ಲಿ ಕೆಲಸ ಇರಲಿಲ್ಲ ಎಲ್ಲರೂ ಲಾಕ್ಡೌನ್ ಆಗಿರೋ ಕಷ್ಟ ಇತ್ತು ಶಾಸಕರು ಆ ಟೈಮ್ನಲ್ಲಿ ಸಹಾಯ ಮಾಡಿದ್ರ ನೀವೇನು ಹೇಳ್ತೀರಿ ಅದರ ಬಗ್ಗೆ ಹೇಳ ಮಾತುಗಳೇ ಇಲ್ಲ ಅವರು ಓಡಾಡೋ ಜಾಗನೇ ಇಲ್ಲ ಎಲ್ಲ ಜನಗಳಿಗೂ ಯಾವುದೇ ರೀತಿ ಒಂದು ಹೊಟ್ಟೆ ಹಸ್ಕೊಂಡು ಇರಬಾರದು ಅಂದ್ಬಿಟ್ಟು ಅವರು ತುಂಬಾ ಊಟ ಎಲ್ಲ ಸರ್ವರಾಜ್ ಮಾಡಿದ್ದಾರೆ ಟೈಮ್ ಟು ಟೈಮ್ ಮಾಡಿದ್ದಾರೆ ಸೂಪರ್ ಆಗಿ ಮಾಡಿದ್ದಾರೆ ಕಡೆಯದಾಗಿ 2023 ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಂಎಲ್ಎ ಯಾರಾಗ್ತಾರೆ ಇವರು ನಿಂತ್ಕೊಂಡ್ರೆ ಇವರೇ ಆಗ್ತಾರೆ ಅವರ ಪಕ್ಷದಲ್ಲಿ ಇವರಿಗೆ ಈ ಕಡೆ ಸೀಟ್ ಕೊಟ್ಟರೆ ಇವರೇ ಆಗ್ತಾರೆ ಒಂದು ವೇಳೆ ಅವ್ರಿಗೆ ಸೀಟ್ ಕೊಡಲಿಲ್ಲ ಅಂದ್ರೆ ಬೇರೆ ಕಡೆ ಕೂಡ ಬೇರೆ ಕ್ಷೇತ್ರಕ್ಕೆ ಹೋಗ್ತಾರೆ ಅಂತ ಹೆಸರು ಹೇಳ್ತಾ ಇದೆ ಒಂದು ವೇಳೆ ಇವರು ಬೇರೆ ಪಕ್ಷಕ್ಕೆ ಹೋದ್ರೆ ಇಲ್ಲಿ ಗೆಲ್ತಾ ಯಾರವರು ಎಲ್ಲೇ ಹೋಗ್ಲಿ ಕೋಲಾರಿಗೆ ಹೋಗ್ಲಿ ಇದು ನಮ್ಮ ಇನ್ನೊಂದು ಏರಿಯಾ ಹೇಳ್ತಾ ಗಾಂಧಿನಗರ ಹೇಳ್ತಾ ಇದ್ರು ಅದಕ್ಕೂ ಹೋದ್ರು ಕೂಡ ಅವ್ರು ಅಲ್ಲೂ ಗೆಲ್ತಾರೆ ಇಲ್ಲಿ ನಿಲ್ತಾರೆ ಆ ವ್ಯಕ್ತಿಗೂ ಗೆಲ್ತಾರೆ ಒಂದ್ ವೇಳೆ ಇಲ್ಲಿ ನಿಲ್ತೀರ ಅವ್ರು ನಿಲ್ತಿಲ್ಲ ಬೇರೆ ಅಭ್ಯರ್ಥಿಗೆ ಟಿಕೆಟ್ ಕೊಟ್ರೆ ಬಿಜೆಪಿ ಗೆಲ್ಲತ್ತಾ ನೂರಕ್ಕೆ ನೂರು ಗೆಲ್ಲುತ್ತೆ ಸರ್ ಯಾಕಂದ್ರೆ ಇವರು ಅಭಿವೃದ್ಧಿ ಮಾಡಿದಾರಲ್ಲ ಅದೇ ಚಿನ್ನಲ್ಲಿ ಇವರು ಇದಾರಲ್ಲ ಬಿಜೆಪಿಯಿಂದ ಯಾರೇ ನಿಂತ್ಕೊಂಡ್ರು ಗೆದ್ದಾಗ ಹೇಳ್ತಾರೆ ಯಾಕಂದ್ರೆ ಶಾಸಕರು ಮುನರತ್ನ ಅವರು ಬಿಜೆಪಿಯಲ್ಲಿ ನಿಂತ್ಕೊಂಡು ಅವ್ರು ಬಿಜೆಪಿಯಲ್ಲಿ ಎಲ್ಲ ಈ ಆರ್ ಆರ್ ನಗರನ ಅಭಿವೃದ್ಧಿ ಮಾಡಿದ್ದಾರೆ ಅದರಿಂದ ಯಾರೇ ನಿಂತ್ಕೊಂಡ್ರು ಅವರ ಒಂದು ಬಲದಿಂದ ಇವ್ರು ಗೆಲ್ತಾರೆ ರಾಜ್ಯದಲ್ಲಿ ಕೂಡ ಬಿಜೆಪಿ ಸರ್ಕಾರ ಇದೆ ಸೊ ಹಾಗಾದ್ರೆ ಬಿಜೆಪಿ ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ನಿಮ್ಮ ಪ್ರಕಾರ ನೂರಕ್ಕೆ ನೂರು ಸರ್ ಕೋವಿಡ್ ಬಂದ 3 ವರ್ಷ ಯಾವುದೇ ಬೇರೆ ಸರ್ಕಾರ ಇದ್ದಿದ್ರೆ ಎಷ್ಟು ಲಕ್ಷ ಜನ ಸಾಯಿಸ್ಬಿಡ್ತಾ ಇದ್ರು ಗೊತ್ತಿಲ್ಲ ಇವ್ರು ಹೇಳ್ತಾವ್ರೆ ಇವತ್ತು ವಿರೋಧ ಪಕ್ಷದವರು ಎಲ್ಲ ಲೂಟಿ ಮಾಡಿದ್ರು ಲೂಟಿ ಮಾಡಿದ್ರು ಅಂತ ಲೂಟಿ ಮಾಡಿದ್ರೆ ರಾಜ್ಯದಲ್ಲಿ ಖಜಾನೆಯಲ್ಲಿ ಕಾಸು ಇರ್ತಾ ಇತ್ತು ಸರ್ ಲೂಟಿ ಮಾಡಿದ್ರೆ ಇಷ್ಟು ಕೋವಿಡ್ ಸಂದರ್ಭದಲ್ಲಿ 3 ವರ್ಷ ಯಾವ ರೀತಿ ಇವರು ಹಾಸ್ಪಿಟಲ್ಗಳನ್ನೆಲ್ಲ ಯಾವ ರೀತಿ ನೋಡಿದ್ರು ಮಾಡಿದ್ರು ಅಂತ ಎಲ್ಲ ಟಿವಿಗಳಲ್ಲಿ ನೀವು ನೋಡಿದ್ರ ಅದೇ ರೀತಿ ಇವರು ಎಲ್ಲ ದುಡ್ಡು ತಗೊಂಡೋಗಿ ಕೋವಿಡ್ ಇದರಲ್ಲಿ ಜನಗಳ ಜನಗಳಿಗೆ ಹಾಕ್ಬಿಟ್ಟಿದ್ದಾರೆ ಜನಗಳನ್ನ ಉಳಿಸಿದ್ದಾರೆ